ಸೊ ಗೈಸ್ ಫೈನಲಿ ತುಮಕೂರು ಹತ್ರ ಬಂದಿದೀವಿ. ಮಾರ್ನಿಂಗ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಹೈವೇದಲ್ಲಿ ತುಮಕೂರು ಹೋಗ್ತಾ ಇದೀವಿ. ಸೊ ತುಮಕೂರಲ್ಲಿ ತುಂಬಾ ದಿನ ಆಯ್ತು, ಲೈಕ್ ಒಂದು 2 ಇಯರ್ಸ್ ಮುಂಚೆ ಹೋಗಿದೆ, ಬಟ್ ಫುಡ್ ನ ಏನು ಎಕ್ಸ್ಪ್ಲೋರ್ ಮಾಡಿಲ್ವಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಫುಡ್ ನ ಎಕ್ಸ್ಪ್ಲೋರ್ ಮಾಡೋಣ, ಹಂಗೆ ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರ್ಸೋಣ ಅಂತ ಅನ್ಬಿಟ್ಟು ಬಂದಿದ್ದೀನಿ. ಸೊ ಲೊಕೇಶನ್ ಎಲ್ಲ ನೋಡಕ್ಕೋದ್ರೆ ಅಲ್ಲಿ ಹೋಗ್ಬಿಟ್ಟು ತಿಳಿಸ್ಕೊಡ್ತೀನಿ ಯಾವ ಯಾವ ಹೋಟ್ಲಿಗೆ ಹೋಗ್ತೀವಿ ಅಂತ ಅನ್ಬಿಟ್ಟು. ಇವಾಗೆಲ್ಲ ತುಮಕೂರು ಸೀರೀಸೇ ಬರ್ತಾ ಇರತ್ತೆ, ಒಂದು ಹೈವೇದಲ್ಲಿ ಹೋಗ್ತಾ ಇದೀವಿ. ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ವೈಎನ್ಕೆ ಕ್ಲಿಕ್ಸ್ ಯಶಸ್ ಇದ್ದಾರೆ, ಮತ್ತೆ ಸೀಟ್ ಹಿಂದೆ ನಮ್ಮ ನಿಶಾಂತ್ ಇದ್ದಾನೆ. ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ನಿದ್ದೆ ಮಾಡ್ತಾನೆ ಇರ್ತಾನೆ, ಫುಲ್ ಆಕ್ಟಿವ್ ಮಾಡಿಸ್ಬೇಕು ಅವನಿಗೆ, ಏನಂತ ಗೊತ್ತಾಗ್ತೀರಾ, ಫುಲ್ ನಿದ್ದೆದಲ್ಲೇ ಇದ್ದಾನೆ. ಸೊ ಬನ್ನಿ ತುಮಕೂರು ಸಿಟೀಸ್ನ ಸ್ಟಾರ್ಟ್ ಮಾಡೋಣ. ಹಂಗೆ ನಿಶಾಂತ್ ನಮ್ಮ ವ್ಯೂವರ್ಸ್ಗೆ ಹಾಯ್ ಅನ್ಬಿಡ. ಸೊ ಜಾಸ್ತಿ ತುಮಕೂರಲ್ಲಿ ನೋಡೋಕ್ಕೋದ್ರೆ ನಮಗೆ ಇಡ್ಲಿ ಹೋಟ್ಲ್ಗಳೇ ಜಾಸ್ತಿ ಇದೆ. ಸೊ ನೋಡೋಣ ಎಲ್ಲಿ ಬೆಸ್ಟ್ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ನಾನ್ ವೆಜ್ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ ನಾನ್ ವೆಜ್ ಸ್ವಲ್ಪ ಕಡಿಮೆ ಅನ್ಸುತ್ತೆ, ನಾವು ಸ್ವಲ್ಪ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ತುಮಕೂರು ಹತ್ರ ಬಂದಿದೀವಿ. ಇಲ್ಲಿ ಕೇಸರ ಮಾಡು ಅಂತ ಒಂದು ಊರಿದೆ. ಸೊ ಅದರೊಳಗೆ ಹೋಗ್ತಾ ಇದೀವಿ ಹೋಟೆಲ್ ಗಂಗಾಧರ್ ಅಂತ ಒಂದು ಹೋಟ್ಲಿಗೆ. ಆ ಹೋಟ್ಲ್ ನೋಡೋಕ್ಕೋರೆ ಸಿಕ್ಕಾಪಟ್ಟೆ ಇಡ್ಲಿ ದೋಸೆ ಅಂತೂ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗಿ ಕವರ್ ಮಾಡ್ತೀವಿ, ಬರೀ ಲೆಟ್ಸ್ ಗೋ. ಓ ಫೈನಲಿ ಹೋಟೆಲ್ ಗಂಗಾಧರ್ ಅಂತ. ಎಲ್ಲೋ ಪಾರ್ಕಿಂಗ್ ಹಾಕೋಣ, ಇಲ್ಲೇ ಪಾರ್ಕಿಂಗ್ ಹಾಕ್ಬಿಡೋಣ ಪಕ್ಕದಲ್ಲಿ, ಪರವಾಗಿಲ್ಲ. ಕಾರ್ ಪಾರ್ಕಿಂಗ್ ಕೂಡ ಇದೆ, 2-wheeler ಪಾರ್ಕಿಂಗ್ ಕೂಡ ಇದೆ. ಒಂದು ಒಳ್ಳೆ ಪ್ಲೇಸ್ ಅನ್ಸುತ್ತೆ. ಎಲ್ಲರೂ ನೋಡ್ಕೊಂಡು ಆಚೆನೆ ಕ್ರೌಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೆಳಗ್ಗೆ 8:30 ಗಂಗಾಧರ್ ಇಡ್ಲಿ ಹೋಟೆಲ್. ಇಡ್ಲಿ ಫೇಮಸ್ ಹಂಗಂದ್ರೆ ನಿಶಾಂತ್ ಇವಾಗ ಅಟ್ಲಿ ಶದಳ್ತೀಯಾ ಇಲ್ವಾ? ಇದೆಯಾ? ಓಹೋ ಏನೋ, ಹಾ ಅದು ಹಂಗೆ. ಕಾರ್ ಪಾರ್ಕಿಂಗ್ ಅಂತ ಬೇಜಾನಿದೆ. ಎಲ್ಲರೂ ನೋಡ್ಕೊರೆ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ ಬಂದಿದ್ದಾರೆ. ಇವಾಗ ನಾವು ಇಡ್ಲಿ ತಗೊಂಡಿದ್ದೀವಿ. ಸೊ ಇಡ್ಲಿ ಒಂದು ಮೇಲೆ ತುಪ್ಪ ಕೊಡ್ತಾರೆ, ಫಾಸ್ಟ್ ಮೂವಿಂಗ್ ಇಡ್ಲಿ ಅಲ್ಲ, ಕೊಡ್ತಾರೆ ಇಡ್ಲಿ ಇದೆ. ಸೊ ಸಾಫ್ಟ್ ಆಗಿ ಬ್ರೇಕ್ ಆಗುತ್ತೆ, ಮೇಲೆ ಬೇರೆ ತುಪ್ಪ ಅಂದರೆ ತುಪ್ಪ ಹಂಗೆ ಸಾಗುತ್ತೆ ಸಾಗುತ್ತದೆ. ಲೈಟ್ ಕೆಂಪಿರ್ತೀನಿ ಗೈಸ್, ಬೆಳಗ್ಗೆ ಬೆಳಗ್ಗೆ ಥರ ಇಡ್ಲಿ ತಿನ್ನೋದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಖಂಡಿತ ಮಸ್ಟ್ ಟ್ರೈ. ಫಸ್ಟ್ ಬಂದಿದ್ದೆ ಸೀನ ಹೋಟ್ಲು ಗಂಗಾಧರ್ ಗುಂಪಿ, ಬಿಸಿ ಬಿಸಿಯಾಗಿ ತುಪ್ಪ ಇದೆ, ಅದು ತಟ್ಟೆ ಹಣ್ಣಿದ್ರೆ ಒಂದು ಸೇಫಲ್ಲಿರುತ್ತೆ. ಮೇಲೆ ತುಪ್ಪ ಹಾಕಿರ್ತಾರೆ, ಸಾಕೂ ಕೊಡ್ತಾರೆ, ಕೆಂಪು ಚಟ್ನಿ ಕೂಡ ಕೊಡ್ತಾರೆ. ವಡೆ ಕೂಡ ನೋಡ್ಕೊಂಗೆ ಮಸಾಲೆ ಟ್ರೈ ಮಾಡೋಣ, ಮಸಾಲೆ ಟ್ರೈ ಬೇಕು ಮಾಡಿ ಥರ ಹಾಗೆ. ಇಡ್ಲಿ ಒಂದು ಬಾಗ್ ಅಂತೀನಿ ಬಡೇ. ಓಕೆ ಓಕೆ, ಆವ್ರೇಜ್ ಅಂತ ಹೇಳ್ತೀನಿ, ಬಟ್ ಇಡ್ಲಿ ಒಂದು ಸಿಕ್ಕ ಫ್ರೇಷ್ ಆಗಿದೆ. ಒಂದು ಇಡ್ಲಿ ಅಲ್ಲ, 2 ಇಡ್ಲಿ ತೊಗೊಂಡ್ಬೋದು, ಅಷ್ಟು ಸೂಪರ್ ಆಗಿರುತ್ತೆ. ಇಲ್ಲಿ ದೋಸೆ ಕೂಡ ತುಂಬಾ ಫೇಮಸ್ ಅಂತ ಹೇಳಿದ್ರು. ನಾವು ಒಂದು ಮಿನಿ ದೋಸೆ ತೊಗೊಂಡಿದ್ವಿ, ಬಿಕಾಸ್ ಅವ್ರಿಗೆ ಕೇಳ್ಬಿಟ್ಟಿ ಸರ್ ನಮ್ಮ ಹತ್ರ ಯಾಕೆ ಪಾಸ್ ಮಿನಿ ಅದೇ ಕೊಡಿ ಅಂತ, ಮಿನಿ ದೋಸೆ ಹೇಳಿದ್ದಾರೆ, ಅದನ್ನ ಟ್ರೈ ಮಾಡ್ತೀನಿ. ಬರುತ್ತೆ ನೋಡೋಕ್ಕಾಗಿ ಒಂದು ಬೆಳಗ್ಗೆ ತುಪ್ಪ ತಿಂದ ಮೇಲೆ ಎದಾಡ್ತವನೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಫುಲ್ ಇದ್ದೆ, ಇವಾಗ ಎದಾಡ್ತವನೆ. ಇದು ಹೆಂಗಿದೆ ಇಡ್ಲಿ ಕೊಡಿ? ಇಡ್ಲಿ ತುಪ್ಪ ಡಿಫ್ರೆಂಟ್ ಆಗಿದೆ, ತುಪ್ಪ ಹಾಕ್ಕೊಂಡು ಮೇಲೆ ಕ್ಯಾರೆಟ್ಟು. ನೀವೇ
ಇಲ್ಲಿ ಹೇಗಿದೆ ಟೇಸ್ಟ್? ಯಾವಾಗ ಶುರು ಆಗಿದೆ ಈ ಹೋಟೆಲ್? 2006. ಸೊ ನಿಮ್ಮ ಹೆಸರೇ ಹೋಟ್ಲಿಗೆ ಇಟ್ಟಿದ್ದೀರಾ? ಹೋಟ್ಲಿಗೆ ಹೆಸರೇ ನೆಗಿರಲಿಲ್ಲ, ಹೆಸರು ಗಂಗಾಧರ ಅಂತ ಹೇಳ್ತಾ ಅದು ಗಂಗಾಧರ ಹೋಟ್ಲ್ ಅಂತಲೇ ಇದಾಯ್ತು. ಓಹೋ, ಹಂಗಾ. ಸೊ ನಿಮ್ಮ ಹತ್ರ ಸ್ಪೆಷಲ್ ಐಟಮ್ಸ್ ಎಲ್ಲ ಏನೇನು ಸಿಗುತ್ತದೆ? ನಮ್ಮ ಹತ್ರ ರೋಸ್ಟ್ ಇಡ್ಲಿ, ದೋಸೆ ಎಲ್ಲ, ಇಡ್ಲಿ, ಉಪ್ಪಿಟ್ಟು, ಕೇಸರಿ ಬಾತ್, ಅವಲಕ್ಕಿ, ರೈಸ್ ಬಾತ್, ಇಷ್ಟೆಲ್ಲ ಮಾಡ್ತಾರೆ. ಇಷ್ಟು ಐಟಮ್ಸ್ಗಳು ಸಿಗುತ್ತೆ. ಓಕೆ ಓಕೆ. ಏನು ಸರ್ ಸೀಕ್ರೆಟ್? ಇಷ್ಟೊಂದು ಜನ ಕ್ರೌಡ್ ಬಂದು ನಿಂತಾ ಇರ್ತಾರೆ, ಅದ್ರ ಏನು ಸೀಕ್ರೆಟ್? ತಿಂಡಿ ಚೆನ್ನಾಗಿರುತ್ತೆ ಸರ್, ನಾಟಿ ಸ್ಟೈಲ್ ತಿಂಡಿ, ಯಾವುದೇ ಕೆಮಿಕಲ್ ಏನೋ ಬಳಸ್ತಾರೆ ತಿಂಡಿ ಮಾಡಿದ್ವಿ, ವೇಸ್ಟಿಂಗ್ ಪೌಡ್ರು ಅಂತಲೇ ಎಲ್ಲ ಹಾಕ್ತಾರೆ. ಓಕೆ ಓಕೆ, ಸೂಪರ್, ತುಂಬ ಸೂಪರ್ ಆಗಿತ್ತು ಸರ್ ಎಕ್ಸ್ರೀ ನಿಮ್ಮ ತಿಂಡಿ. ಮತ್ತೆ ಇವ್ಕೆ ಪ್ರೈಸ್ ಎಲ್ಲ ಎಷ್ಟಿದೆ ಸರ್ ಇಡ್ಲಿಗೆ? ಇಡ್ಲಿ 20 rupees, ದೋಸೆ ಎಲ್ಲ 70 rupees, ಎಲ್ಲ ಗೀ ದೋಸೆ ಮಸಾಲೆ 70, ಮಿನಿ ಮಸಾಲೆ 30. ಓಕೆ, ವಡ 50 rupees, ಉಪ್ಪ ಇಡ್ಲಿ 50 rupees ಆಗುತ್ತೆ. ಓಕೆ ಓಕೆ, ತುಂಬ ತುಂಬ ಖುಷಿ ಆಗುತ್ತೆ ಸರ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದೆ, 6:30 to 12 ತಗ. ಓಕೆ, 6:30 to 12 ಅನ್ನ ಸಾಂಬಾರು, ಆಮೇಲೆ ಅನ್ನ ಸಾಂಬಾರು. ಓಕೆ, ಈವ್ನಿಂಗ್ ಇರುತ್ತಾ? ಈವ್ನಿಂಗ್ ಇರೋದಿಲ್ಲ, ಬೆಳಗ್ಗೆ ಅದು ಮಾಡಲ್ಲ. ಓಕೆ ಸರ್, ಅಡ್ರೆಸ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಅಡ್ರೆಸ್ಸು ಕ್ಯಾಬ್ಸ್ ಅಂದ್ರೆ ಕೆಸನೂರು ರಸ್ತೆ. ಹಾಂ ಹಾಂ, ಇದೆ ಮೇನ್, ಇದು ಗೊತ್ತಾದ್ರೇನೆ ಎಲ್ಲರಿಗೂ. ಸೂಪರ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅನ್ವೇಷ. ಮಿನಿ ಮಸಾಲ ದೋಸೆ ಅಂತ ತಗೊಂಡಿದ್ದೀವಿ, ಮಿನಿ ಮಸಾಲ ದೋಸೆ ಅಂತ ಸಿಕ್ಕಾಪಟ್ಟೆ ಫೇಮಸ್ ದೋಸೆ. ಹಾಗಾಗಿ ನಿಮಗೆ ಮಿನಿ ಮಸಾಲ ದೋಸೆ ನಮ್ಮ ಹುಡುಗಿನ ಪ್ಲೇಟ್ ಮಾಡಿ ಐಟಿ ಒಳಗೆ ಆಲೂಗಡ್ಡೆ ಪಡೆಯ ತಗೊಂಡು ಈ ಕೆಂಪು ಚಟ್ನಿ ಮಾಡ್ಕೊಂಡ ಕ್ರಿಸ್ಪಿ ದೋಸೆ, ಒಳ್ಳೆ ಕ್ರಿಸ್ಪಿ ಆಗಿರೋದು ದೋಸೆ ಅಂತ ಒಳ್ಳೆ ಆಲೂಗಡ್ಡೆ ಪಡೆಯ ಮತ್ತು ಕೆಂಪು ಚಟ್ನಿ ಆಗಿದೆ. ದೋಸೆ ಇಡ್ಲಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಇಡ್ಲಿ ತುಪ್ಪ ಬೆಸ್ಟ್ ಕಾಂಬಿನೇಷನ್ ಆದರೆ ದೋಸೆ ತಗೋತಾರೆ. ಸಿಕ್ಕಾಪಟ್ಟೆ ಬಿಸಿದೆ ಗೈಸ್, ತುಪ್ಪ ರೋಸ್ಟ್ ಮಾಡ್ಬಿಟ್ಟಿದ್ದಾರೆ. ನನಗೆ ತವಾದಲ್ಲಿ ರೋಸ್ಟ್ ಮಾಡ್ಕೊಡ್ತಾರಲ್ಲ ನಿಮಗೆ, ಆ ಥರನೇ ನೋಡೋಕ್ಕಾದ್ರೆ ನಿಮಗೆ ಮೇಲೆ ತವಾದಲ್ಲಿ ಇಟ್ಬಿಟ್ಟು ಕೊಡ್ತಾಯಿರ್ತಾರೆ. ಸೊ ಬಿಸಿ ಬಿಸಿಯಾಗಿ ಚಟ್ನಿ ಇದೆ, ಸೊ ಇಡ್ಲಿ ಇದೆ, ಬಿಸಿಯಲ್ಲಿ ಏನೇನು ಮಾತಾಡ್ತಿದ್ದೀನಿ. ಚಟ್ನಿ ಕೆಂಪು ಚಟ್ನಿ ತಂದು ತಗೊಂಡು ಜನ್ರಲ್ಸ್ ಅಮೌಂಟ್ ಆಫ್ ತುಪ್ಪ ಹಾಕ್ಬಿಟ್ಟಿದ್ದಾರೆ. ಸೊ ಮೇನ್ಲಿ ತುಪ್ಪ ಇದೇ ಫ್ರೈ ಮಾಡ್ಕೊಟ್ಟಿದ್ದೀನಿ ಅಂತಲೇ ಹೇಳ್ತೀನಿ. ಮೇಲೆ ಆ್ಯಕ್ಚುಲಿ ನನಗೆ ಒಂಥರ ಕ್ರಿಸ್ಪಿ ಲೇಯರ್ ಫಾರ್ಮ್ ಆಗಿದೆ, ನೋಡ್ಕೊಂಡು ನಿಮಗೆ ಕ್ರಿಸ್ಪಾಗಿ ತಾದ ಇಟ್ಟಿರ್ತಾರಲ್ಲ ತುಪ್ಪ ಬಿಟ್ಟಿದೆ, ಮೇಲೆ ಹಾಕಿ ತುಪ್ಪ ಹಾಕ್ಕೊಡ್ತಾರೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಟೇಸ್ಟ್ ಒಂದು ಸೂಪರು ಸೂಪರು, ಇದ್ದೀರ ತುಪ್ಪ ಆಚೆ ಹೋಗಿ ಗೊತ್ತಾಗುತ್ತೆ ಆ ಥರ ಇರುತ್ತೆ. ನೆಕ್ಸ್ಟ್ ಲೆವೆಲು ಟೇಸ್ಟ್ ಮಾಡೋ ರೋಡು ಕ್ಯಾಬ್ಸ್ ಅಂಡ್ರ ಎಕ್ಸಾಕ್ಟ್ ಲೊಕೇಶನ್ ನಾನು ಸಿಕ್ಕೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಸೂಪರ್ ಬಿಸ್ಪಿಸಿಯಾಗಿ ಇಡ್ಲಿ ಇಡ್ಲಿ ಲವರ್ಸ್ ಅಂತ ಖಂಡಿತ ಈ ಪ್ಲೇಸ್ ಅಂತ ಹೈಲಿ ರೆಕಮೆಂಡೆಡು. ಸೊ ವಿಡಿಯೋ ಸ್ಟೇ ಆಗಿದೆ, ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಇಡ್ಲಿ ಲವರ್ಸ್ ಇರ್ತಾರಲ್ಲ ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಆಲ್ ಐಕಾನ್ ಸೆಟ್ ಮಾಡಿ, ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇದನ್ನು ಸ್ಟ್ರೈಬ್ ಹೋಗ್ಬೋದು. ದಿನೇಶ್ ಡೂ ವಾಟ್ ಇಲ್ಲ, ಬಾಯ್.